Hi friends, welcome back to Money Energy. Thank you all my subscribers. ಫ್ರೆಂಡ್ಸ್, ನಿನ್ನೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಆಲೋಚಿಸಿ ನಿಮಗೆ ಯಾರ್ಯಾರಿಗೆ ಎಷ್ಟು ದುಡ್ಡು ಬೇಕು ಅಂತ ನಾನು ಹೇಳಿದ್ದೆ ವಿಡಿಯೋಲಿ. ಅದೇ ಥರ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದಾರೆ. ಕೆಲವರೆಲ್ಲ 20 ಲ್ಯಾಕ್ಸ್ ಬೇಕು, ನಾವು ನಮಗೆ ಮನೆಗೆ ಮನೆ ಕಟ್ಟುವಷ್ಟು ದುಡ್ಡು ಬೇಕು, ನಮ್ಮ ಸಾಲಗಳು ತೀರಬೇಕು, ವಿಧ ವಿಧವಾದ ಕೋರಿಕೆಗಳು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದಾರೆ. ಖಂಡಿತ ನಿಮ್ಮೆಲ್ಲ ಕೋರಿಕೆಗಳು ಆ ಯೂನಿವರ್ಸ್ ನೆರವೇರಿಸುತ್ತೆ. ಬಟ್ ಕೇಳೋದನ್ನು ನಾವು ಹೇಗೆ ಕೇಳಬೇಕು ಯೂನಿವರ್ಸ್ ಹತ್ರ ಅನ್ನೋದು ನಿಮಗೆಲ್ಲ ತುಂಬ ಜನರಿಗೆ ಇನ್ನೂ ಅರಿವೆ ಇಲ್ಲ. ಖಂಡಿತ ಯೂನಿವರ್ಸ್ ಇವಾಗ 20 ಲ್ಯಾಕ್ಸ್ ನಿಮಗೆ ಬೇಕು ಅಂದಾಗ ಕ್ವಶನ್ ಹಾಕತ್ತೆ. ಇವಾಗ ನೀವೇ ಆಗಲಿ ಯಾತ್ರಾದರೂ ಹೋಗಿ ನನಗೆ 20 ಲ್ಯಾಕ್ಸ್ ಕೊಡಿ, ಅದು ಮೇ ಬಿ ಋಣವಾಗಿ ಕೇಳ್ತೀರಾ ಅಥವಾ ಬದಲಾಗಿ ಕೇಳ್ತೀರಾ, 20 ಲ್ಯಾಕ್ಸ್ ನಿಮ್ಮ ಅವಸರಗಳಿಗೆ ಹೋಗಿ ಕೇಳ್ತೀರಾ, ಆಗ ಏನು ಹೇಳ್ತಾರೆ, ನಿಮಗೆ ಏನಕ್ಕೆ ಬೇಕು ಈ ದುಡ್ಡು, ಡೀಟೇಲ್ಸ್ ಕೊಡಿ ಅಂತ ಕೇಳ್ತಾರಲ್ವಾ. ಸೊ ಅದೇ ಥರ ಯೂನಿವರ್ಸ್ ಸಹ ನಿಮಗೆ ಕ್ವಶನ್ ಮಾರ್ಕ್ ಹಾಕತ್ತೆ. ವೈ ಯು ವಾಂಟ್, ಯಾಕೆ ಬೇಕು ನಿಮಗೆ, ಏನಕ್ಕಾಗಿ ಬೇಕು ಅಂತ ಕ್ವಶನ್ ಹಾಕತ್ತೆ. ಆಗ ನೀವೇನು ಮಾಡಬೇಕು, ಇವಾಗ ನಾನು ಹೇಳಿದ್ದೀನಲ್ಲ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಅಂತ, ಖಂಡಿತ ನೀವೇನು ಮಾಡಬೇಕು ಇವಾಗ, ಒಂದು ಪೇಪರ್ ತೊಗೊಂಡು ಅಥವಾ ಒಂದು ಬುಕ್ ತೊಗೊಳ್ಳಿ. ಬುಕ್ ತೊಗೊಂಡು ಫಸ್ಟ್ ನಿಮಗೆ ದುಡ್ಡು ಏನು ಬೇಕು, ಎಷ್ಟು ಬೇಕು, ಕ್ಲಾರಿಟಿ. ಅದು ಕೇಳೋದನ್ನು ಯಾವಾಗಲೂ 1 ರೂಪಾಯಿ ಜಾಸ್ತಿನೇ ಕೇಳಿ ಯೂನಿವರ್ಸ್ ಹತ್ರ. ಅನಂತವಾಗಿ ಕೇಳಬೇಕು ಅಂತ ನಾನು ಹೇಳಿದ್ದೀನಲ್ಲ, ಆ ಅನಂತವಾಗಿ ಕೇಳುವಾಗ ಎಷ್ಟು ಎಷ್ಟು ಅಮೌಂಟ್, ಸಪೋಸ್ ನಾನು 1 ಕ್ರೋರ್ ಅಂದ್ಕೊಳ್ಳಿ, ನಾನು 1 ಕೋಟಿ ಕೇಳ್ತಾ ಇದ್ದೀನಿ ಯೂನಿವರ್ಸ್ ಹತ್ರ. ಆ 1 ಕೋಟಿ ನಾನು ಕೇಳುವಾಗ ಆ 1 ಕೋಟಿಯಲ್ಲಿ ನೀವು ಏನಕ್ಕೆ ಯೂಸ್ ಮಾಡ್ತೀರಾ, ಏನಕ್ಕೆಲ್ಲ ಉಪಯೋಗಿಸ್ತೀರಾ, ಯಾರ್ಯಾರಿಗೆ ಕೊಡ್ತೀರಾ, ಮನೆ ಕಟ್ತೀರಾ, ಅಥವಾ ನೀವು ಯಾರಿಗಾದರೂ ಸಾಲಗಳು ತೀರಿಸ್ಬೇಕಾ, ಅಥವಾ ನಿಮ್ಮ ವ್ಯಾಪಾರಕ್ಕೆ ಯೂಸ್ ಮಾಡ್ತಾ ಇದ್ದೀರಾ, ಅಥವಾ ಓನ್ ಯೂಸಾ, ಅಥವಾ ಲಕ್ಸುರಿಯಸ್ಗಾ, ಕಾರ್, ಬೈಕ್ ಈ ಥರ ಏನೋದಕ್ಕಾದ್ರೂ. ಸೊ ಯಾವುದಕ್ಕೆ ಅನ್ನೋದು ಕ್ಲಾರಿಟಿ ಗೊತ್ತಿಲ್ಲ ನಿಮಗೆ. ಸೊ ಇವಾಗ ಏನು ಮಾಡಬೇಕು, ನೀವು ಫಸ್ಟು ಅಮೌಂಟ್ ಎಷ್ಟು ಬೇಕು ಅಂತ ಯೂನಿವರ್ಸ್ನ ಕೇಳಿ, ಒಂದು ಕಡೆ ಬರೀರಿ, ನನಗೆ ಇಷ್ಟು ಅಮೌಂಟ್ ಬೇಕು, 1 ಕೋಟಿ ಬೇಕು ಅಂತ. ಕೆಳಗಡೆ ಏನು ಮಾಡ್ತೀರಾ ಇನ್ನೊಂದು ಲೈನಲ್ಲಿ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ. ಈ 1 ಕೋಟಿಯಲ್ಲಿ ನನಗೆ ಮನೆ ಕಟ್ಟಲಿಕ್ಕೆ, ಅಥವಾ ನನಗೆ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ, ಅಥವಾ ನನ್ನ ಒಂದು ಕಾರು ಬೈಕು, ಅಥವಾ ಮಕ್ಕಳ ಎಜುಕೇಷನ್ಗೆ, ಇನ್ವೆಸ್ಟ್ಮೆಂಟ್ಗೆ. ಸೊ ನಿಮಗೆ ಏನೇನು ಆಸೆಗಳಿದೆಯೋ ಅದನ್ನೆಲ್ಲ ಕ್ಲಿಯರಾಗಿ ಕ್ಲಾರಿಟಿಯಾಗಿ ಬರ್ಕೊಳ್ಳಿ, ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ಪು, ಯಾರಾದರೂ ಸಾಲಗಳಿರುತ್ತಲ್ಲ ಆ ಸಾಲಗಳೆಲ್ಲ ನಾವು ತೀರಿಸ್ಬಿಟ್ಟಿದ್ದೀವಿ ಅನ್ನೋ ಒಂದು ಅಫರ್ಮೇಷನ್ ಬರಿಬೇಕಾಗತ್ತೆ. ಈ ಅಮೌಂಟ್ ಇಷ್ಟು ದಿನದ ಒಳಗಡೆ ತೀರಿಸಿದ್ದೀವಿ ಅನ್ನೋ ಒಂದು ಅಫರ್ಮೇಷನ್ ಮಾಡ್ಕೊಳ್ಳಿ. ಮತ್ತು ಫೋರ್ತ್, ನೀವೇನು ಮಾಡ್ತೀರಾ, ಆ ದುಡ್ಡನ್ನು ಆಲ್ರೆಡಿ ಯೂನಿವರ್ಸ್ ನಿಮಗೆ ಕೊಟ್ಟ ಹಾಗೆ ನೀವು ಬರಿಬೇಕು. ಈ ದುಡ್ಡನ್ನು ನಾನು ತುಂಬ ಸುಲಭವಾಗಿ, ವೇಗವಾಗಿ, ಸಂತೋಷವಾಗಿ ಪಡೆದಿರುವುದಕ್ಕಾಗಿ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಕ್ಲೀನಾಗಿ. ಖಂಡಿತ ಫ್ರೆಂಡ್ಸ್, ನೀವು ಇದನ್ನ ಯಾವ ಮೆಥಡಲ್ಲಿ ಬರಬೇಕು, ನಂಗೆ ಗೊತ್ತು ನೀವು ಈ ಕ್ವಶನ್ ಕೂಡ ಹಾಕ್ತೀರಾ ನೆಕ್ಸ್ಟ್, ಯಾವ ಮೆಥಡಲ್ಲಿ ಬರಿಬೇಕು ಮೇಡಮ್ ಅಂತೀರಾ. ನೀವು ಯಾವ ಮೆಥಡಲ್ಲಿ ಅದ್ರ ಬರೆದ್ರು ಪವರ್ಫುಲ್ಲೇ ಇರುತ್ತೆ. ನಿಮ್ಮ ಮನಸ್ಸಿಗೆ ಸಂಬಂಧಿಸಿರೋದು ಇದು ಮೈಂಡ್ ಸೆಟ್. ಪ್ರತಿಯೊಂದು ನಾವು ವಿಡಿಯೋಲಕ್ಕೆ ಹೇಳೋಕ್ಕಾಗೋದಿಲ್ವಲ್ಲ. ಸೊ 777 ಮೆಥಡಲ್ಲಿ ಬರೀತೀರಾ, 369 ಮೆಥಡಲ್ಲಿ ಬರೀತೀರಾ, ಯಾವ ಮೆಥಡ್, ಎಲ್ಲ ಮೆಥಡ್ಸು ಪವರ್ಫುಲ್ಲೇ. ಯಾವಾಗ ನಿಮ್ಮ ಮೈಂಡ್ ಸೆಟ್
ಕರೆಕ್ಟಾಗಿದ್ದಾಗ, ಪೀಸ್ಫುಲ್ಲಾಗಿ ಕಾಮಾಗಿ ಇವಾಗಿರ್ತೀರೋ ಅವಾಗ, ಸಂತೋಷವಾಗಿದ್ದಾಗ. ಮೇನ್ಲಿ ಹ್ಯಾಪಿನೆಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫ್ರೆಂಡ್ಸ್. ನೀವು ತುಂಬ ಸಂತೋಷವಾಗಿರ್ತೀರಾ, ಕೂಲಾಗಿ ಮೈಂಡ್ ಕಾಮಾಗಿರುತ್ತೆ, ಪ್ರಶಾಂತವಾಗಿ, ಆಗ ಒಂದು ಹತ್ರ ಕೂತ್ಕೊಂಡು ನಿಮ್ಮ ಅಫರ್ಮೇಷನ್ ಬರೀರಿ. ಯೂಶ್ವಲಿ ನಮ್ಮ ಮನಸ್ಸು ಅಥವಾ ಮೈಂಡು ಕೂಲಾಗಿರೋದು ಯಾವಾಗ, ಅರ್ಲಿ ಮಾರ್ನಿಂಗ್ ಬ್ರಹ್ಮ ಮುಹೂರ್ತದಲ್ಲಿ ತುಂಬ ಕಾಮಾಗಿರುತ್ತಲ್ವ, ಆ ಟೈಮಲ್ಲಿ ನೀವು ಕೂತ್ಕೊಂಡು ಬರೀರಿ. ಅದು 369 ಮೆಥಡ್ ಬರೀತೀರಾ, 369 ಮೆಥಡ್ ಅಂದರೆ ಆಫ್ಟರ್ನೂನ್ ಕೂಡ ಬರೀಬೇಕತ್ತೆ. ಮಾರ್ನಿಂಗ್ 3 ಟೈಮ್ಸು, ಮಧ್ಯಾಹ್ನ 6 ಟೈಮ್ಸು, ಮತ್ತು ಸಂಜೆ ಮಲಗುವ ಮುನ್ನ 9 ಸರಿ. ಆಲ್ರೆಡಿ ಈಗಾಗಲೇ ವೀಡಿಯೋಸ್ ತುಂಬ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ನಮ್ಮ ವೀಡಿಯೋಸಲ್ಲಿ 369 ಮೆಥಡ್ ಇದೆ, ಅದನ್ನು ಫಾಲೋ ಆಗ್ಬೋದು. ಅಥವಾ 777 ಮೆಥಡು, ಅದು ಪವರ್ಫುಲ್ ಇದೆ. ಯಾವ ಮೆಥಡಲ್ಲಿ ಬಂದರೂ ನಿಮ್ಮ ಮೈಂಡ್ ಸೆಟ್ ಕರೆಕ್ಟಾಗಿದ್ದರೆ ಖಂಡಿತ ನೆರವೇರುತ್ತೆ. ಸೊ ಈ ಥರ ನೀವು ಯೂನಿವರ್ಸ್ನ ದುಡ್ಡು ಕೇಳಬೇಕು. ನಿಮಗೆ 1 ಕೋಟಿ ಇವಾಗ ನೆಸೆಸರಿ, ಕೆಲವರು ಯಾರೋ ಒಬ್ಬರು 20 ಲ್ಯಾಕ್ಸ್ ಬೇಕು ನಮಗೆ ಅಂತ ಕಮೆಂಟ್ ಮಾಡಿದಾರಲ್ವಾ, ಬರೀ 20 ಲ್ಯಾಕ್ಸೇ ಕೇಳಿದರೆ ಯೂನಿವರ್ಸು ಅಷ್ಟಕ್ಕಿಂತ ಕಮ್ಮಿ ಕೊಡ್ಬೋದು. ಸೊ ನೀವು ಯಾವಾಗಲೂ ಕೇಳೋವಾಗ ಸ್ವಲ್ಪ ಜಾಸ್ತಿನೇ ಕೇಳಬೇಕು. ನಿಮಗೆ 20 ಲ್ಯಾಕ್ಸ್ ನೆಸೆಸರಿ ಇದೆ ಇವಾಗ, ನೀವೇನು ಕೇಳಬೇಕು, 50 ಲ್ಯಾಕ್ಸ್ ನಾನು ತುಂಬ ಸಂತೋಷವಾಗಿ ವೇಗವಾಗಿ 50 ಲಕ್ಷ ದುಡ್ಡನ್ನು ಪಡೆದಿದ್ದಕ್ಕೆ ಆ ವಿಶ್ವಕ್ಕೆ ಕೃತಜ್ಞತೆಗಳು, ಇಷ್ಟೇ, ತುಂಬ ಸುಲಭವಾಗಿ ಪಡೆದಿದ್ದೀನಿ ಅಂತ ಬರೀರಿ. ಈ ಅಫರ್ಮೇಷನ್ನ ಪ್ರತಿದಿನ ಬರ್ಕೊಳ್ಳಿ. ನನಗೆ ತಿಳಿದು ನೀವು 21 ಡೇಸ್ ಕಂಟಿನ್ಯೂಸ್ಸಾಗಿ ಬರೆದ್ರೆ ಖಂಡಿತ, ಅದು ಯಾವ ಮೆಥಡ್ ಆದರೂ ಪರವಾಗಿಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀನಿ, ಮೆಥಡ್ಸ್ ಬಗ್ಗೆ ಚಿಂತೆ ಮಾಡಬೇಡಿ. ಓಪನ್ ಆಗಿ ಹಾರ್ಟ್ಫುಲ್ ಆಗಿ ಮನಸ್ಸು ಸಂತೋಷವಾಗಿದ್ದಾಗ ಬರೀರಿ, ಖಂಡಿತ ನಿಮ್ಮ ಕೋರಿಕೆ ಆ ಯೂನಿವರ್ಸ್ ನೆರವೇರಿಸುತ್ತೆ. ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಮಾರ್ಚ್ 19 ತಾರೀಕು ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ಅಂದರೆ ಸಾಲಗಳು, ನಿಮ್ಮ ಸಾಲಗಳಿಂದ ಹೇಗೆ ವಿಮುಕ್ತಿ ಆಗಬೇಕು ಅಂದರೆ ಹೊರಬರಬೇಕು ಅನ್ನೋ ಒಂದು ಕ್ಲಾಸ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕೆಳಗಡೆ ನಂಬರ್ ಕೊಟ್ಟಿದ್ದೀವಲ್ಲ ಆ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. 19th ಮಾರ್ಚ್ ನಿಮ್ಮನ್ನೆಲ್ಲ ಝೂಮ್ ಮೀಟಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋಸ್ನ.